ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಮತ್ತೆ ಎಂದಿನಂತೆ ನಾವು ಪಾಸಿಂಗ್ ಪ್ಯಾಕೇಜ್ ಆಫ್ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ ಸಲುವಾಗಿ ಇವತ್ತು ಫಿಸಿಕ್ಸಲ್ಲಿ ಎರಡನೇ ಟಾಪಿಕನ್ನು ಡಿಸ್ಕಷನ್ ಮಾಡೋಣ. ಜೊತೆಗೆ ಅದರಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ನಾನು ಇವತ್ತು ಡಿಸ್ಕಷನ್ ಮಾಡ್ತೇನೆ. ಓಕೆ, ಸೊ ಇದೊಂದು ಸಿಂಪಲ್ ಆದಂಥ ತಯಾರಿ ನಿಮಗೆ ಟಾಪಿಕ್ ವೈಸು, ಆಮೇಲೆ ಹೆಚ್ಚಿಗೆ ಅಂಕಗಳನ್ನು ಪಡ್ಕೋಬೇಕಂತಂದರೆ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ ಏನಾಗೋದಿಲ್ಲ ಅಂದರೆ ಜಾಸ್ತಿ ಕವರ್ ಆಗುತ್ತೆ ಟಾಪಿಕ್ಸ್ಗಳು, ಮತ್ತು ನಿಮಗೆ ಓದಲಿಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಯೂನಿಟ್ ಟೂ ಒಳಗಡೆ ಎರಡನೇ ಯೂನಿಟ್ ಇದು ಡೈನಾಮಿಕ್ಸ್ ಟಾಪಿಕ್ಕು. ಇದು ತುಂಬ ಲೆಂದಿ ಇರುವಂಥ ಟಾಪಿಕ್, ದೊಡ್ಡ ಟಾಪಿಕ್ ಇದು, 12 ಅವರ್ಸ್ ಇದೆ ಇದರಲ್ಲಿ. ಸೊ ಇಲ್ಲಿ ನೀವು ಏನೇನು ಓದಿದ್ದೀರಾ ಅಂತಂದರೆ, ಸೊ ಈ ಒಂದು ಟಾಪಿಕಲ್ಲಿ ನೀವು ಪಾರ್ಟಿಕಲ್ಸ್ ಅಂದ್ರೇನು ಓದಿದ್ದೀರಾ, ಮೋಷನ್ಸ್ ಅಂದ್ರೇನು, ಮತ್ತು ಟೈಪ್ಸ್ ಆಫ್ ಮೋಷನ್ಸ್, ಡಿಫ್ರೆಂಟ್ ಟೈಪ್ ಆಫ್ ಮೋಷನ್ಸ್ ಏನು ಬರ್ತವೆ, ಸಿಂಪಲ್ ಹಾರ್ಮೋನಿಕ್ ಮೋಷನ್ಸು, ಆಮೇಲೆ ಸರ್ಕ್ಯುಲರ್ ಮೋಷನ್ಸು, ಯೂನಿಫಾರ್ಮ್ ಮೋಷನ್ಸ್, ಈ ಥರಗಳನ್ನು ನೀವು ಇದರಲ್ಲಿ ಓದಿದ್ದೀರಾ. ಸೊ ನೆಕ್ಸ್ಟು ಇದರಲ್ಲಿ ಡೆಫಿನೇಷನ್ಸ್ಗಳನ್ನು ನೀವು ಸ್ವಲ್ಪ ಲೆಂದಿಯಾಗಿ ಕೂಡ ಓದಿದ್ದೀರಿ. ಓಕೆ, ಸೊ ಇದರಲ್ಲಿ ಪಾರ್ಟಿಕಲ್ಸ್ ಅಂದ್ರೇನು, ಮೋಷನ್ ಅಂದರೆ, ಮತ್ತು ಮೋಷನ್ ಆಫ್ ದಿ ಪಾರ್ಟಿಕಲ್ ಅಂದ್ರೆ ಏನು ಅಂತ ಡೆಫಿನೇಷನ್ಸ್ ತಿಳ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಎರಡನೇದು ಡೆಫಿನೇಷನ್ ಆಫ್ ಸ್ಪೀಡ್. ನಿಮಗೆ ಮೂರು ಮಾರ್ಕ್ಸಿಗೆ ಕೇಳ್ತಾರೆ ಸ್ಪೀಡ್ ಅಂದ್ರೇನು, ಆಮೇಲೆ ವೆಲಾಸಿಟಿ ಆಕ್ಸಲರೇಷನ್ನು ಅಂದ್ರೇನು ಅಂತ ಕೇಳ್ತಾರೆ. ಆಮೇಲೆ ಜಾಸ್ತಿ ಕ್ವಶನ್ ಪೇಪರಲ್ಲಿ ಸೆಂಟ್ರಿಫ್ಯೂಗಲ್ ಮತ್ತು ಸೆಂಟ್ರಿಪೆಟಲ್ ಫೋರ್ಸನ್ನು ಕೂಡ ಕೇಳಿದ್ದಾರೆ, 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಸೊ ಇದನ್ನು ಕೂಡ ನೀವು ತಯಾರಿ ಮಾಡ್ಕೋಬೇಕಾಗುತ್ತೆ ಡೆಫಿನೇಷನ್ಸ್ಗಳನ್ನು. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂದರೆ ಲಾ ಆಫ್ ಕಂಜುನೇಷನ್ ಆಫ್ ಮೂಮೆಂಟಮ್. ಭಾಳ ಸಲ ಕೇಳಿದ್ದಾರೆ ಇದನ್ನು 5 ಮಾರ್ಕ್ಸಿಗೆ. ಲಾ ಆಫ್ ಕಂಜುನೇಷನ್ ಆಫ್ ಮೂಮೆಂಟಮ್ ಏನು ಹೇಳುತ್ತೆ, ಒಂದು ಎಕ್ಸಾಂಪಲನ್ನು ಕೊಡಬೇಕು ಇಲ್ಲಿ, ಡೆಫಿನೇಷನ್ ಬರೀಬೇಕು ಪ್ಲಸ್ ಒಂದು ಎಕ್ಸಾಂಪಲನ್ನು ಕೊಡಬೇಕು ಇದರಲ್ಲಿ. ಸೊ ನೆಕ್ಸ್ಟು ಫ್ರಿಕ್ಷನ್. ಓಕೆ, ಫ್ರಿಕ್ಷನ್ 3 ಮಾರ್ಕ್ಸಿಗೆ ಕೂಡ ಕ್ವೆಶನ್ಸನ್ನು ಕೇಳಿದ್ದಾರೆ, ಫ್ರಿಕ್ಷನ್ ಅಂದ್ರೇನು ಅಂತ ಡೆಫಿನೇಷನ್ ಜಾಸ್ತಿ ಕೇಳಿದ್ದಾರೆ. ಜೊತೆಗೆ ಈ ಫ್ರಿಕ್ಷನ್ ಒಳಗಡೆ ಟೈಪ್ಸನ್ನು ಕೇಳಿದ್ದಾರೆ, ಯಾವ ಥರ ಟೈಪ್ಸ್ ಬರುತ್ತೆ. ಓಕೆ, ಅದನ್ನು ಕೂಡ ನಾನು ಲೇಟ್ರಾಗಿ ಹೇಳ್ತೇನೆ ನಿಮಗೆ. ಸೊ ನೆಕ್ಸ್ಟು ಯಾವುದಂತಂದರೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಇದು ಮೋಷನಲ್ಲಿ ಬರುವಂಥದ್ದು. ಓಕೆ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಸ್, ಇದು ಸೇಮ್ ಆ್ಯಸ್ ಇಟ್ ಈಸ್, ನೀವಿಲ್ಲಿ ಮೋಷನ್ಸ್ ಪಾರ್ಟಿಕಲ್ ಇದೆಯಲ್ಲ, ಸೊ ಅದರಲ್ಲೇ ಕೂಡ ಇನ್ಕ್ಲೂಡ್ ಆಗುತ್ತೆ. ಅದರಿಗೆ ಒಂದು ರಿಲೇಟೆಡ್ ಇರುವಂಥದ್ದು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಸ್. ಇಲ್ಲಿ ನಿಮಗೆ ಡೆಫಿನೇಷನ್ಸ್ಗಳನ್ನು ಕೂಡ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಅಂದರೆ ಇದು. ಓಕೆ, ಯಾವುದಂತಂದರೆ ಸೆಂಟ್ರಿಫಿಗಲ್ ಆ್ಯಂಡ್ ಸೆಂಟ್ರಿಪಿಟಲ್ ಫೋರ್ಸ್. ಸೊ ಇದನ್ನು ಜಾಸ್ತಿ ಕ್ವಶನ್ ಪೇಪರಲ್ಲಿ ಇದೊಂದು, ಮತ್ತು ಯಾವುದಂತಂದರೆ ಇದನ್ನು. ಓಕೆ, ಸೊ ಜಾಸ್ತಿ ಕ್ವಶನ್ ಪೇಪರಲ್ಲಿ 5 ಮಾರ್ಕ್ಸಿಗೆ ಕೇಳ್ತಾರೆ ಲಾ ಆಫ್ ಕಂಜುನೇಷನ್ ಮೂಮೆಂಟಮ್ ಮತ್ತು ಸೆಂಟ್ರಿಫಿಗಲ್ ಮತ್ತು ಸೆಂಟ್ರಿಫಿಟಲ್ ಫೋರ್ಸ್ಗಳನ್ನು ವಿತ್ ಎಕ್ಸಾಂಪಲ್ಸ್ ಜೊತೆಗೆ ನೀವು ಕೊಡಬೇಕಾಗುತ್ತೆ ಇದರಲ್ಲಿ. ಓಕೆ, ಸೊ ನೆಕ್ಸ್ಟು ಇದನ್ನು ಕೂಡ ಕೇಳಿದ್ದಾರೆ 5 ಮಾರ್ಕ್ಸಿಗೆ, ಯಾವುದು ನ್ಯೂಟನ್ ಲಾ ಆಫ್ ಗ್ರಾವಿಟೇಷನ್ಸ್. ಇದರಲ್ಲಿ ಡೆಫಿನೇಷನ್ ಬರಬೇಕು, ಒಂದು ಎಕ್ಸಾಂಪಲನ್ನು ಕೊಟ್ಟು ಕೊಡಬೇಕಾಗುತ್ತೆ. ಎಕ್ಸಾಂಪಲನ್ನು ಕೂಡ ಇದು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ, ಯಾಕಂದರೆ ಎಕ್ಸಾಂಪಲ್ಸ್ ಇಲ್ಲ ಅಂತಂದರೆ ಅದು 5 ಮಾರ್ಕ್ಸಿಗೆ ರೀಚ್ ಆಗೋದಿಲ್ಲ. ಸೊ ಎಕ್ಸಾಂಪಲ್ಸ್ನು ಕೂಡ ನೀವು ಇದರಲ್ಲಿ ಕೊಡಬೇಕಾಗುತ್ತೆ. ಸೊ ನ್ಯೂಟನ್ ಲಾ ಆಫ್ ಗ್ರಾವಿಟೇಷನ್. ಓಕೆ, ನೆಕ್ಸ್ಟು ಯಾವುದಂತಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಇದನ್ನು ಕೂಡ ಒಂದು ಕ್ವಶನ್ ಪೇಪರಲ್ಲಿ ಎರಡು ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದು ಏನಾಗುತ್ತೆ, ಇದು ಗ್ರಾವಿಟಿ ಯಾವ ರೀತಿ ಆಗುತ್ತೆ, ಮತ್ತು ಆಕ್ಸಲರೇಷನ್ ಯಾವ ರೀತಿ ಆಗಿರುತ್ತೆ, ಗ್ರಾವಿಟಿ ಆಗಬೇಕಾದ್ರೆ ಅದನ್ನು ಬರೀಬೇಕಾಗುತ್ತೆ ಇದರಲ್ಲಿ. ಸೊ ನೆಕ್ಸ್ಟು ಡೆಫಿನೇಷನ್ಸ್ ಬರೋದಾದರೆ ಇಲಾಸ್ಟಿಸಿಟಿ ಅಂದ್ರೇನು, ಡೆಫಿನೇಷನ್ಸ್ ಕೇಳ್ತಾರೆ ಎಕ್ಸಾಮಲ್ಲಿ. ಆಮೇಲೆ ಟ್ರೆಸ್ಸನ್ನು ಹೇಳಿದರೆ ಒನ್ ಟೈಮ್ ಕೇಳಿದ್ದಾರೆ, ಅದನ್ನು ಬಿಟ್ಟರೆ ಮಾಡ್ಯುಲರ್ ಇಲಾಸ್ಟಿಸಿಟಿ ಇದನ್ನು ಕೂಡ ಕ್ವಶನ್ ಪೇಪರಲ್ಲಿ ಇದೆ. ಓಕೆ, ಸೊ ರಿಮೇನಿಂಗ್ ಇದರಲ್ಲಿ ಲಾಸ್ಟಿಗೆ ಇರುವಂಥದ್ದು ಜಸ್ಟ್ ಡೆಫಿನೇಷನ್. ವರ್ಕ್ ಅಂದ್ರೇನು, ಪವರ್ ಅಂದ್ರೇನು, ಎನರ್ಜಿ ಅಂದ್ರೇನು, ಕೆನೆಟಿಕ್ ಎನರ್ಜಿ ಅಂದ್ರೇನು, ಪೊಟೆನ್ಷಿಯಲ್ ಎನರ್ಜಿನು, ಜಸ್ಟ್ ಡೆಫಿನೇಷನ್ಸ್ಗಳನ್ನು ನೀವು ರೆಡಿ ಮಾಡಿಟ್ಕೊಳ್ಳಿ. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ಓಕೆ, ಸೊ ಓವರಾಲಾಗಿ ನಿಮಗೆ ಈ ಟಾಪಿಕಲ್ಲಿ ನಿಮಗೆ ಅರೌಂಡ್ 8 ಮಾರ್ಕ್ಸನ್ನು ನೀವು ಗೇನಿಂಗ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಫೈವ್ ಮಾರ್ಕ್ಸಿಗೆ ನಿಮ್ಗೆ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಲಾ ಆಫ್ ಕಂಜುನೇಷನ್ ಆಫ್ ಮೂಮೆಂಟಮ್ ಕೇಳ್ಬೋದು, ಅಥವಾ ಅದನ್ನು ಬಿಟ್ಟರೆ 5 ಮಾರ್ಕ್ಸಿಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಕೇಳ್ಬೋದು. ಓಕೆ, ಸೊ ಅದನ್ನು ಬಿಟ್ಟರೆ ನಿಮಗೆ ಇದರಲ್ಲಿ ಯಾವುದಂತಂದರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿ, ಇದನ್ನು ನಿಮಗೆ 3 ಮಾರ್ಕ್ಸ್ ಆಗಿದೆ ಇದೊಂದು. ಓಕೆ, ಸೊ ಲಾ ಆಫ್ ಕಂಜರ್ವೇಷನ್ನು, ಆಮೇಲೆ ಸೆಂಟ್ರಿಫಿಟಲ್ ಫೋರ್ಸ್, ಸೆಂಟ್ರಿಫಿಕಲ್ ಫೋರ್ಸ್ ಮತ್ತು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿ, ಇದು 5 ಮಾರ್ಕ್ಸಿಗೆ ಕೇಳ್ಬೋದು. ಸೊ ರಿಮೇನಿಂಗ್ ಕ್ವೆಶನ್ಸ್ಗಳನ್ನು ನಿಮಗೆ 3 ಮಾರ್ಕ್ಸಲ್ಲಿ ಕೇಳ್ತಾರೆ ಯಾವ ರೀತಿಯಾಗಿ ಅಂದರೆ ಈಸಿಯಾಗಿ ಈ ಡೆಫಿನೇಷನ್ಸ್ಗಳು. ಓಕೆ, ಆಮೇಲೆ ಇದು ಡೆಫಿನೇಷನ್ಸ್, ಇದು ಸೆಂಟ್ರಿಫಿಟಲ್ ಸೆಂಟ್ರಿಫಿಕಲ್, ಆಮೇಲೆ ಫ್ರಿಕ್ಷನ್ ಡೆಫಿನೇಷನ್ ಕೇಳ್ಬೋದು, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಡೆಫಿನೇಷನ್ಸ್ ಕೇಳ್ಬೋದು, ಇಲಾಸ್ಟಿಸಿಟಿ ಡೆಫಿನೇಷನ್ಸ್ ಕೇಳ್ಬೋದು, ಮೋಷನ್ ಆಫ್ ಪಾರ್ಟಿಕಲ್ ಡೆಫಿನೇಷನ್ಸನ್ನು ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣಿಗೆ ಯಾವ ರೀತಿಯ ಕ್ವೆಶನ್ಸ್ ಬರುತ್ತೆ ಮತ್ತು ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ್ಯಾವ ವಿಧಾನವನ್ನು ನೋಡ್ಕೊಳ್ಳೋಣ ಇದರಲ್ಲಿ ಇವಾಗ. ನೆಕ್ಸ್ಟ್, ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಇವು, ರಿಪೀಟ್ ಕೂಡ ಆಗಿದೆ ಕ್ವೆಶನ್ ಪೇಪರಲ್ಲಿ, ಮತ್ತು ಜೊತೆಗೆ ಇದರಲ್ಲಿ ಕ್ವೆಶನ್ಸ್ಗಳು ನಿಮ್ಗೆ ಆಲ್ಮೋಸ್ಟ್ ಬರುವಂಥ ಚಾನ್ಸಸ್ ಈ ರೀತಿಯಾಗಿ. ಜೊತೆಗೆ ಇವು ಮಾಡಲ್ ಕ್ವೆಶನ್ ಪೇಪರಲ್ಲಿ ಇರುವಂತಹ ಮತ್ತು ರಿಪೀಟ್ ಇರುವಂತಹ ಮತ್ತು ನಿಮ್ಮ ಟಾಪಿಕ್ ಮೇಲೆ, ಅಂದರೆ ಇದು ಎರಡನೇ ಟಾಪಿಕ್ ಮೇಲೆ ಕವರ್ ಆಗಿರುವಂತಹ ಕ್ವೆಶನ್ಸ್ಗಳು.
ಓಕೆ. ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಇಲ್ಲಿ. ಇದೆಲ್ಲ 5 ಮಾರ್ಸಿಗೆ ಮತ್ತು 3 ಮಾರ್ಸಿಗೆ ಇರುತ್ತೆ. 5 ಮಾರ್ಸಿಗೆ ಆದಂತೆ ಸ್ಟೇಟ್ ಎಕ್ಸ್ಪ್ಲೇನ್ ದ ಲಾ ಆಫ್ ಕಂಜಿನ್ಯೂಷನ್ ಆಫ್ ಮೊಮೆಂಟಮ್. ಸೊ ಇದರಲ್ಲಿ ನೀವು ಡೆಫಿನೇಷನ್ಸ್ ಬರೀಬೇಕು ಮತ್ತು ಲಾ ಆಫ್ ಕಂಜಿನ್ಯೂಷನ್ ಮೊಮೆಂಟಮ್ ಅದು ಒಂದು ಎಕ್ಸಾಂಪಲ್ ಕೊಟ್ಟು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಓಕೆ. ಸೊ ಎರಡನೇದು ಡಿಫೈನ್ ಫ್ರಿಕ್ಷನ್ ಆ್ಯಂಡ್ ರೈಟ್ ಅಬೌಟ್ ದ ಮೆಥಡ್ ಆಫ್ ರೆಡ್ಯೂಸ್ ಫ್ರಿಕ್ಷನ್. ಸೊ ಮೊದಲದು ಫ್ರಿಕ್ಷನ್ ಅಂದರೆ ಏನು ಅಂತ ಬರೀಬೇಕು. ಆಮೇಲೆ ಡಿಫ್ರೆಂಟ್ ಮೆಥಡ್ಸ್ ಇದಾವೆ. ಮೆಥಡ್ ಆಫ್ ರೆಡ್ಯೂಸ್ಡ್ ಫ್ರಿಕ್ಷನ್ ಅಂದರೆ ಏನು, ಯಾವ ಮೆಥಡಿಂದ ಇದು ರೆಡ್ಯೂಸ್ ಫ್ರಿಕ್ಷನ್ ರೆಡ್ಯೂಸ್ ಆಗುತ್ತೆ. ಸೊ ಅದನ್ನು ಮೆಥಡ್ಸ್ಗಳನ್ನು ಇದರಲ್ಲಿ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 5 ಮಾರ್ಕ್ಸಿಗೆ ನಿಮಗೆ ಸೆಂಟ್ರಿಫಿಗಲ್ ಮತ್ತು ಸೆಂಟ್ರಿಪಿಟಲ್ ಫೋರ್ಸನ್ನು ಕೇಳ್ತಾರೆ. ಸೆಂಟ್ರಿಫಿಟಲ್ ಫೋರ್ಸ್ ಅಂದ್ರೇನು, ಅದಕ್ಕೊಂದು ಎಕ್ಸಾಂಪಲ್ ಡೆಫಿನೇಷನ್ ಬರೋದು ಎಕ್ಸಾಂಪಲ್ ಬರೀಬೇಕು. ಜೊತೆಗೆ ಫಿಟಲ್ ಫೋರ್ಸ್ ಅಂತಂದ್ರೆ ಏನು ಅಂತ ಡೆಫಿನೇಷನ್ ಬರೋದು, ಅದಕ್ಕೊಂದು ಎಕ್ಸಾಂಪಲನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದಂದರೆ 3 ಮಾರ್ಕ್ಸಿಗೆ ಕೇಳಿದ್ದಾರೆ ಸೆಂಟ್ರಿಫಿಗಲ್ ಫೋರ್ಸ್ ಆ್ಯಂಡ್ ಗಿವನ್ ಎಕ್ಸಾಂಪಲ್. ಇದು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದನ್ನು 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಇದನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ. ಸೊ ಈ ರೀತಿ ಸಪ್ರೇಟ್ ಕೇಳ್ಬೋದು ನಿಮಗೆ ಸೆಂಟ್ರಿಫಿಕಲ್ ಫೋರ್ಸ್ ವಿತ್ ಎಕ್ಸಾಂಪಲ್ ಗಿವ್ ಎಕ್ಸಾಂಪಲ್ ಅಂತ ಕೇಳಿ 3 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಎರಡು ಕೊಡಿ. ಓಕೆ. ಟೋಟಲಾಗಿ ಸೆಂಟ್ರಿಫಿಕಲ್ ಮತ್ತು ಸೆಂಟ್ರಿಫಿಟಲ್ ಫೋರ್ಸ್ ಅಂದ್ರೆ ಏನು ಅಂತ 5 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ. ನೆಕ್ಸ್ಟು ಡಿಫೈನ್ ದ ಪಿರಿಯೋಡಿಕ್ ಮೋಷನ್ ಅನ್ ಎಕ್ಸಾಂಪಲ್. 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ. ಡೆಫಿನೇಷನ್ಸ್ ಬರೀಬೇಕು, ಒಂದು ಎಕ್ಸಾಂಪಲನ್ನು ಬರೀಬೇಕು. ನೆಕ್ಸ್ಟು ರೈಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಸಿಂಪಲ್ ಹಾರ್ಮೋನಿಕ್ ಮೋಷನದ ಕ್ಯಾರೆಕ್ಟರ್ ಗುಣಲಕ್ಷಣಗಳು ಏನಿದಾವೆ ಅವುಗಳನ್ನು ಇಲ್ಲಿ 3 ಮಾರ್ಕ್ಸಿಗೆ ಬರೀಬೇಕು. ಓಕೆ. ನೆಕ್ಸ್ಟು ಡಿಫೈನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ಸ್. ಓಕೆ. ಇದು 3 ಮಾರ್ಕ್ಸಿಗಿದೆ. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂದರೆ ಏನು, ಮತ್ತು ಎಕ್ಸಾಂಪಲ್ಸ್ ಎಲ್ಲೆಲ್ಲಿ ಅನ್ವಯವಾಗುತ್ತೆ ಇದು ಅದನ್ನು ಬರೀಬೇಕು. ನೆಕ್ಸ್ಟು 5 ಮಾರ್ಕ್ಸಿಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿ ವಿತ್ ಎಕ್ಸಾಂಪಲ್. ಇಲ್ಲಿ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂದರೆ ಏನು ಮತ್ತು ಎಕ್ಸಾಂಪಲ್ ಜೊತೆಗೆ ಎಕ್ಸ್ಪ್ಲನೇಷನ್ ಮಾಡಬೇಕು. ನೆಕ್ಸ್ಟು 3 ಮಾರ್ಕ್ಸಿಗೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹಂಗಂದ್ರೆ ಏನು ಅಂತ ಬರೀಬೇಕು. ನೆಕ್ಸ್ಟು 3 ಮಾರ್ಕ್ಸಿಗೆ ಇಲಾಸ್ಟಿಸಿಟಿ. ಆಮೇಲೆ ಯಾವುದಪ್ಪ ಅಂತಂದರೆ 3 ಮಾರ್ಕ್ಸಿಗೆ ಮಾಡ್ಯುಲಸ್ ಇಲಾಸ್ಟಿಸಿಟಿ, ಮತ್ತು ಸ್ಟ್ರೆಸ್ ಅಂದ್ರೇನು, ಸ್ಟ್ರೈನ್ ಅಂದ್ರೇನು, ಇಲಾಸ್ಟಿಸಿಟಿ ಅಂದ್ರೇನು. ಓಕೆ. ಡೆಫಿನೇಷನ್ಸ್ ಕೇಳ್ಬೋದು 3 ಮಾರ್ಕ್ಸಿಗೆ. ಆಮೇಲೆ ಇದರಲ್ಲಿ ಯಾವುದಾದ್ರೂ 3, ವರ್ಕ್ ಅಂದ್ರೇನು, ಆಮೇಲೆ ಪವರ್, ಎನರ್ಜಿ, ಕೈನೆಟಿಕ್ ಎನರ್ಜಿ, ಪೊಟೆನ್ಷಿಯಲ್, ಇದರಲ್ಲಿ ಯಾವುದಾದ್ರೂ 3 ಕಾಂಬಿನೇಷನ್ ಮಾಡಿ 3 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ. ಸೊ ಇವೆಲ್ಲವುಗಳು ಏನಂತಂದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು. ಹೋಪ್ ಟು ಯು ನೀವು ಇದರಲ್ಲಿ ಪ್ರಿಪ್ರೇಷನ್ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಓಕೆ. ಸೊ ಮತ್ತೆ ನೀವು ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ ಮತ್ತೊಂದು ಬೇರೆ ಚಾಪ್ಟರನ್ನು ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಬರುವಂಥ ಇಂಪಾರ್ಟೆಂಟು ಮತ್ತು ಸ್ವಲ್ಪ ನಿಮಗೆ ರಿಮೈಂಡರ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋಗಳನ್ನು ಹಾಕ್ತೀನಿ. ಓಕೆ. ನಿಮಗೆ ವಿಡಿಯೋ ಓಕೆ ಅನಿಸಿದರೆ ನೀವು ಲೈಕನ್ನು ಕೂಡ ಮಾಡಿ. ಓಕೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಿದ್ದರವ್ರಿಗೂ ಕೂಡ ಶೇರನ್ನು ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವೇನಾದರೂ ನಿಮ್ಮ ಕಾಲೇಜ್ ಅಂದರೆ ನಿಮ್ಮ ಜಿಲ್ಲೆಯಲ್ಲಿ ಬರುವಂತಹ ಕಾಲೇಜುಗಳ ಡೀಟೇಲ್ಸ್ ನೋಡಬೇಕು ಅಂತಂದರೆ ನಮ್ಮ ಒಂದು ಸ್ಮಾರ್ಟ್ ಟಾಕ್ ಪ್ಯಾರಾಮೆಡಿಕಲ್ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು ಅಂದರೆ ಇದು ಇವ್ರಿಗೆ ಪೇಜ್ಗೆ ಹೋಗಿ. ಸೊ ಅಲ್ಲಿ ನೀವು ಇಲ್ಲಿ ನೋಡಿ ಪ್ಲೇಲಿಸ್ಟ್ ಅಂತ ಇದೆ. ಸೊ ಪ್ಲೇಲಿಸ್ಟ್ಗೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಏನಾಗುತ್ತೆ ಅಂದರೆ ಇಲ್ಲಿ ಬರುತ್ತೆ ನೋಡಿ ಪ್ಯಾರಾಮೆಡಿಕಲ್ ಕಾಲೇಜ್ ಲಿಸ್ಟ್ ಅಂತ ಬರ್ತಾ ಇದೆ. ಸೊ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೋಡಿ ಡಿಟೇಲ್ಸ್ ಆಗಿದೆ ಯಾವ ನಿಮ್ಮ ಯಾವ ಒಂದು ಜಿಲ್ಲೆಯಲ್ಲಿ ಬರುತ್ತೆ ಕಾಲೇಜು, ನಿಮಗೆ ಯಾವ ಜಿಲ್ಲೆ ಬೇಕು. ಸೊ ಅದನ್ನು ಇದರಲ್ಲಿ ನೀವು ಡೀಟೇಲ್ಸನ್ನು ಪಡ್ಕೊಳ್ಬೋದು. ಯಾಕಂದರೆ ಒಂದಷ್ಟು ವಿಡಿಯೋಗಳು ತುಂಬ ಡೆಪ್ತಾಗಿ ಹೋಗಿವೆ, ನಿಮಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಈ ಪ್ಲೇಲಿಸ್ಟಿಗೆ ಹೋಗಿ ಹುಡುಕೊಳ್ಬೋದು.